ಕುದಿಯುತ್ತೆ, ಆ ಮೋಡ ಉದುರುತ್ತೆ, ಅಲ್ಲಿ ಮಾತ್ರ ಮಳೆ ಬಿದ್ದು ಇಡೀ ತಾಲೂಕು ಬರದಿಂದ ಕೂಡಿದೆ. ಇವತ್ತು ಇವರು ಈ ಮಾನದಂಡ ಇಟ್ಕೊಂಡು ಅರಸೀಕೆರೆ ಮಳೆ ಆಗಿದೆ. ಯಾವ ತಿಂಗಳು? ಮೇ ಜೂನಲ್ಲಿ ಆಗಿದೆ. ಮೇ ಜೂನಲ್ಲಿ ಮಳೆ ಆದರೆ ಬಂದರೆ ಬೆಳೆ ಯಾವುದು? ನಿಮ್ಮ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಏನು ಹೇಳುತ್ತೆ? ನಿಮ್ಮ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸು ಬರ ಅಂತ ಡಿಕ್ಲೇರ್ ಮಾಡಬೇಕಾದ್ರೆ ಇರ್ತಕ್ಕಂಥ ಒಂದು ಬಹುಮುಖ್ಯವಾದಂಥ ಮಾನದಂಡ, ಹಿಂಗಾರು ಮತ್ತು ಮುಂಗಾರು ಮಳೆ 33%ಗಿಂತ ಕಡಿಮೆ ಬಂದಿದೆ ಅಂತಕ್ಕಂಥ ದಾಖಲಾತಿ ಕೊಟ್ಟ ತಕ್ಷಣ ಅದನ್ನು ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಪ್ರಕಾರ ಬರ ಅಂತ ಡಿಕ್ಲೇರ್ ಮಾಡಬೇಕು ಅಂತೇಳಿ ನೀವೇ ಬರ್ಕೊಂಡಿದ್ದೀರಿ, ನಿಮ್ಮ ಕಾನೂನಲ್ಲೇ ಇದೆ ಅದು. ಈಗ ನಮ್ಮದು ಮುಂಗಾರು ಸರ್ವನಾಶ ಅಂತ ಇವರೇ ರಿಪೋರ್ಟ್ ಕೊಟ್ಟರೆ, ಅದಾದಮೇಲೆ ಹಿಂಗಾರು ಈಗ ತಗೊಂಡ್ರೆ ಈಗ ಕಂಪ್ಲೀಟ್ ಇವತ್ತೇ ಮಳೆ ಬಂದ್ರೂ 33% 25% ಇನ್ಮೇಲೆ ಬೆಳೆ ಬರೋದಿಲ್ಲ ಅಂತ ಹೇಳಿ ಪ್ರಾಂತ್ಯದಲ್ಲಿ ಒಂಚೂರು ಮೋಡ ಬೀಳುತ್ತೆ. ಈಗ ಅದೇ ಹೇಳಿದ್ದ ನಾನು, ಮಳೆಯ ಲಕ್ಷಣ ಹೆಂಗಾಯ್ತು ಅಂತ. ಎಲ್ಲಿ ಬೀಳುತ್ತೆ ಆ ಒಂದು ಸರೌಂಡಿಂಗ್ಸಲ್ಲಿ 1 ಕಿಲೋಮೀಟರ್ 2 ಕಿಲೋಮೀಟರ್ ಆವರಣದಲ್ಲಿ ಉಯ್ಯುತ್ತೆ ಮಳೆ. ಊದ್ಬಿಟ್ಟು ಹೋಗ್ಬಿಟ್ರೆ ಇಡೀ ತಾಲೂಕಿಗೆ ಅದನ್ನು ಅಪ್ಲೈ ಮಾಡಿಬಿಟ್ರೆ ನೀವು ಹೆಂಗೆ? ಈಗೇನು ಗೈಡ್ಲೈನ್ಸ್ ಪ್ರಕಾರ ನೀವು ಕಾನೂನಿದೆ, ಕಾನೂನು ಪ್ರಕಾರ ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಮುಂಗಾರು ಬಂದಿಲ್ಲ, ಹಿಂಗಾರು ಸರ್ವನಾಶ ಇದೆ. ಈ ಸಂದರ್ಭದಲ್ಲಿ ನೀವು ನಮ್ಮನ್ನು ಯಾಕೆ ಬರ ಅಂತ ಡಿಕ್ಲೇರ್ ಮಾಡಲ್ಲ? ಇದನ್ನು ನಾನು ಜಿಲ್ಲಾಧಿಕಾರಿಗಳನ್ನು ಈ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ನೋಡುವಂಥ ಯಾರೋ ಪುಣ್ಯಾತಮರಿದ್ದಾರೆ ಇಲ್ಲಿ ಮಾಸ್ಟರ್ಗಳು, ಅವರು ಈ ರೀತಿ ವರದಿನ ಕೊಟ್ಟು ನಮ್ಮನ್ನು ಎ ಗ್ರೇಡಿ ಸೇರಿಸಿದೆ. ಯಾವುದು ಬರವೇ ಇಲ್ಲ ಅಂದಂಗೆ ಬಾಕಿವೆಲ್ಲನ್ನು ಸೇರಿಸ್ಕೊಂಡು ಏನೋ ಅಧ್ಯಯನ ಮಾಡ್ತೀನಿ ಅಂತಾರೆ. ನಮ್ಮ ತಾಲೂಕನ್ನು ಮಾತ್ರ ಈ ರೀತಿ ಮಾಡಿದರೆ, ನಾನು ಮೊನ್ನೆ ನಿನ್ನೆ ಎಲ್ಲ ಕೂತ್ಕೊಂಡು ಗೈಡ್ಲೈನ್ಸು ಇದು ಎಲ್ಲನೂ ಅಬ್ಸರ್ವ್ ಮಾಡಿದ್ದೆ. ನಮ್ಮದು ಇನ್ಯಾವುದ್ರಲ್ಲೂ ಮಳೆ ಎಷ್ಟು ಪರ್ಸೆಂಟ್ ಬಂದಿತ್ತೆ ಅದೊಂದು ಕಡೆ ಕಿಡಿ ನಿಮ್ಮ ರೈನ್ ಗೇಜ್ ಮೊದಲು ಬದಲಾವಣೆ ಮಾಡಿಸಿ. ಆ ರೈನ್ ಗೇಜ್ಗಳಿದಾವಲ್ಲ ಅವನ್ನ ಕಿತ್ತೆಸ್ತು ಮೊದಲು ಬದಲಾವಣೆ ಮಾಡಿ ಅದನ್ನೊಂದು ಮಾನದಂಡ ಅಂತ ಇಟ್ಕೋಬಿಡಿ. ನೀವು ಪ್ರತ್ಯಕ್ಷವಾಗಿ ಕಣ್ಣಿಂದ ನೋಡೋವಂಥದ್ದು ಬೆಳೆ, ಆ ಬೆಳೆ ಸರ್ವನಾಶ ಆಗಿದೆ, ನಮ್ಮನ್ನು ಡಿಕ್ಲೇರ್ ಮಾಡಿ. ನಿಮ್ಮ ಗೈಡ್ಲೈನ್ಸಲ್ಲಿದೆ ಸಚಿವರು ಬರ್ತಾರೆ ತುಮಕೂರಿಗೆ ನೀರನ್ನ ಬಿಡಬೇಕಾದ್ದು. ಈಗ ಎಷ್ಟು ನೀರು ಬಿಡಬೇಕು ಅಂತ ತಮಿಳ್ನಾಡಿಗಿತ್ತು ಅಷ್ಟು ನೀರನ್ನ ತುಮಕೂರಿಗೂ ಬಿಟ್ಕೊಂಡಿದ್ದಾನೆ ಅಂತ ಕಾಣುತ್ತೆ. ಅದ್ರ ಬಗ್ಗೆ ಮೀಟಿಂಗ್ ಆಗಿಲ್ಲ ಈಗ.